ಸುಮಂಗಲಿಯರು ಮನೆಯಲ್ಲಿ ಈ ತಪ್ಪುಗಳನ್ನು ಮಾಡದಿದ್ದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿಯಾಗುತ್ತದೆ. ಒಂದು, ಉಪ್ಪು ಹುಣಸೆ ಹಣ್ಣು ಇವುಗಳನ್ನು ಯಾರಿಗೆ ಕೊಟ್ಟರೂ ಕೈಗೆ ಕೊಡಬಾರದು. ಎರಡು, ಸುಮಂಗಲಿಯರು ಎರಡು ಕೈಯಿಂದಲೂ ತಲೆ ಕೆರೆದುಕೊಳ್ಳಬಾರದು. ಮೂರು, ಸೂರ್ಯೋದಯಕ್ಕೆ ಮುಂಚೆ ಬೀದಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಬೇಕು. ಅದನ್ನು ಮನೆಯವರೇ ಮಾಡಬೇಕು. ಇದು ಲಕ್ಷ್ಮಿ ಮನೆ ಒಳಗೆ ಬರಲು ಚಿಹ್ನೆ. ನಾಲ್ಕು, ಸುಮಂಗಲಿಯರು ಮಂಗಳವಾರ ಮತ್ತು ಶುಕ್ರವಾರ ಹಾಗೆಯೇ ಸಾಯಂಕಾಲದ ಹೊತ್ತು ಕಣ್ಣೀರು ಹಾಕಬಾರದು. ಐದು, ಸುಮಂಗಲಿಯರು ಬೈತಲೆಯಲ್ಲಿ ಕುಂಕುಮ ಇರದೆ ಇರಬಾರದು. ಆರು, ಸುಮಂಗಲಿಯರು ಕಾಲಿನ ಮೇಲೆ ಕಾಲು ಹಾಕಿ ಕೂರುವುದು ಕಾಲು ಅಲುಗಾಡಿಸುವುದು ಮಾಡಬಾರದು. ಏಳು, ಯಾವಾಗಲೂ ಬಾಯಲ್ಲಿ ದರಿದ್ರ ಪೀಡೆ ಶನಿ ಕಷ್ಟ ಎಂಬ ಪದಗಳನ್ನು ಉಪಯೋಗಿಸಬಾರದು. ಎಂಟು, ಮನೆಯಲ್ಲಿ ಧೂಳು ಮತ್ತು ಜೀಡಿ ಕಟ್ಟಬಾರದು. ಹತ್ತು ದಿನಕ್ಕೊಮ್ಮೆ ಕ್ಲೀನ್ ಮಾಡಿದರೆ ಒಳ್ಳೆಯದು. ಒಂಬತ್ತು, ಮನೆಯಲ್ಲಿ ಸುಮಂಗಲಿಯರು ಯಾವಾಗಲೂ ಕೂದಲು ಬಿಟ್ಟುಕೊಂಡು ಇರಬಾರದು. ಹತ್ತು, ಮಹಿಳೆಯರು ಮುಟ್ಟಾದ ಸಮಯದಲ್ಲಿ ಹೂವುಗಳನ್ನು ಐದು ದಿನಗಳವರೆಗೆ ತಲೆಯಲ್ಲಿ ಮುಡಿಯಬಾರದು. ಸ್ನೇಹಿತರೆ, ನಿಮ್ಮಿಷ್ಟನ ನನಗೆ ತಿಳಿಸೋದಕ್ಕೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.